ಕಳೆದ 20 ದಿನಗಳಿಂದ ಬೆಳಗಾವಿ ಗಾಲ್ಫ್ ಕ್ಲಬ್ ನಲ್ಲಿ ಅಡಿಗೆ ಕುತ್ತಂತ ಚಿರತೆಯನ್ನ ಇವತ್ತು ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಇಡಿ ಬೆಳಗಾವಿಯ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು ಶಿವಮೊಗ್ಗದ ಸಕ್ಕರೆ ಬಯಲಿನಿಂದ ಎರಡು ಆನೆಗಳು ಚಿರತೆಯನ್ನು ಹಿಡಿಯಲು ಈಗಾಗಲೇ ಸರ್ವಸನ್ನದ್ಧವಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇದ್ದರೆ ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ಇವತ್ತು ಪೊಲೀಸ್ ಅಧಿಕಾರಿಗಳ ತಂಡದೊಂದಿಗೆ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ 20 ದಿನಗಳಿಂದ ಈ ಗಾಲ್ಫ್ ಕ್ಲಬ್ ಏನಿದೆ ಆ ಗಾಲ್ಫ್ ಕ್ಲಬ್ ಅಕ್ಕಪಕ್ಕದಲ್ಲಿರುವಂತಹ ಅನೇಕ ಶಾಲಾ ಕಾಲೇಜುಗಳು ಒಟ್ಟು 22 ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಿಸಿ ಬೆಳಗಾವಿಯ ಡಿಡಿಪಿ ಏನಿದ್ದಾರೆ ಅವರು ರಜೆಯನ್ನು ಘೋಷಣೆ ಮಾಡಿದರೆ ಅಷ್ಟೇ ಅಲ್ಲದೆ ಆ ಒಂದು ಹಿನ್ನೆಲೆಯಲ್ಲಿ ರೋಷಿಯುವುದಂತಹ ಜನರು ಈ ಚಿರತೆಯ ಒಂದು ದಾಳಿಗೆ ಈಗಾಗಲೇ ಒಬ್ಬ ವ್ಯಕ್ತಿ ಗಾಯ ಆಗಿತ್ತು. ಗಾಯ ಆದ ನಂತರ 22 ಏನು ಸರ್ಕಾರಕ್ಕೆ ಮತ್ತು ಪ್ರೈವೇಟ್ ಏನು ಸ್ಕೂಲ್ಗಳಿದ್ದಾವೆ ಆ ಸ್ಕೂಲ್ಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗಾವಿಯಲ್ಲಿರುವಂತಹ ಏನು ಈ ಗಾಲ್ಫ್ ಕ್ಲಬ್ ಇದೆ ಆ ಗಾಲ್ಫ್ ಕ್ಲಬ್ಬಲ್ಲಿ ಆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಇವತ್ತು ಎಷ್ಟೋ ಇವತ್ತು ಸಂಜೆ ಒಳಗೆ ಆ ಚಿರತೆಯನ್ನು ಹಿಡಿದೇ ಹಿಡಿದುತ್ತೀವಿ ಅಂತೇಳಿ ಬೆಳಗಾವಿಯ ಏನು CCF ಮಂಜುನಾಥ್ ಚವ್ಹಾಣ್ ಅವರು ಒಂದು ಭರವಸೆ ನೀಡಿದರೆ ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಅನೇಕ ಜನ ಒಂದು ಶಾಸಕರಾಗಿರಬಹುದು ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಏನು ಹುಕ್ಕೇರಿಯಿಂದ ಆ ಸಚಿವ ಉಮೇಶ್ ಕತ್ತಿ ಅರಣ್ಯ ಸಚಿವರು ಏನು ಉಮೇಶ್ ಕತ್ತಿ ಇದ್ದಾರೆ ಆ ಉಮೇಶ್ ಕತ್ತಿಯ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಹುಕ್ಕೇರಿಯಿಂದ ಹಂದಿ ಹಿಡಿಯುವ ಜನಾಂಗದವರು ಸಹ ಬಲೆಗಳನ್ನು ಹಿಡಿದುಕೊಂಡು ಇವತ್ತು ಚಿತಾ ಕಾರ್ಯಾಚರಣೆಗೆ ಸನ್ನದ್ಧರಾಗಿದ್ದಾರೆ ಅಂತ ಹೇಳಬೇಕು. ಇನ್ನಾದರೂ ಸಹ ಎದ್ದೆತ್ಕೊಂಡಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಜೆ ಒಳಗೆ ಈ ಆಪರೇಷನ್ ಚಿತಾವನ್ನು ಸಕ್ಸಸ್ ಮಾಡಿದರೆ ಇಲ್ಲಿರುವಂತಹ ಬೆಳಗಾವಿಯ ಜನರು ನೆಮ್ಮದಿ ಉಸಿರು ಬಿಡ್ತಾರಂತಲೇ ಹೇಳಬೇಕಾಗತ್ತೆ. ಬೆಳಗಾವಿಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ರಾಜ್ ನ್ಯೂಸ್, ಬೆಳಗಾವಿ. Thank you.